Here we go. Hello friends and family, welcome to my YouTube channel. This is KR Suri from Raichur. So now Hyderabad alli iruvanta ondu zoo ge hogi ondu zoo park na explore madlidivi. So let madide nama ride na start madon banni. नेहरू जू पार्क स्टार्ट आगे नम लॉज अब 6 किलोमीटर्स तोर्ता है 14 मिनिटली ना होती नमेंगे गूगल मैप्स सो नॉन स्टॉप होगी नेहरू पार्क ना एक्सप्लोर मारा फाइनली इल्ली बंदी नेहरू जूलॉजिकल पार्क अल्ली बंदी सो इवे होगी पार्किंग वैसे जाने का क्या सो गाइज नान जू पार्क बंदी फस्ट नमेंगे टिकेट कौंटरल टिकेट तक आमले टिकेट ना स्कैन अरदिटू को सो इव ना होंगण के इंट्रेस्टिंग विषय एक्सप्लोर मे इलेक्ट्रिक बस सो इलेक्ट्रिक बस कॉम्प्लीमेंट्री अथवा चार्ज मे गो बनी सो इलेक्ट्रिक बस नोड़ता है इलेक्ट्रिक बस 100 रुपीस चार्ज आगते सो इन 3.5 किलोमीटर्स तन इले 5 स्टॉप्स इटकू 5 स्टॉप्सल होगी एनिमल्स इलेक्ट्रिक बस तोरस्तारंते इला ना नडकोंडु होगबहुदु नडकोंडु होद्रे इन्नु ब्यूटिफुल एक्सपीरियंस ना आराम फोटो तेगीता वीडियो तेगीता आराम होगबहुदु सो नानु इवागा नडकोंडे होगबेकंत अंदुकोंडिद्दीनि सो गाइस हिंदे नोड़ील मंकी स्पॉट मंकी विविध देश बंद मंकी चिंपांजी तुम तुम मंकी सो इव ना मुंदे हमण मुदे लयन सिंह इन हलवर विषय सो हम नाव एक्सप्लोर मोण सो फ्रेंड्स हिंदे नोड़ टाइगर्स आई थिंक 6 टाइगर्स वाइट टाइगर इशु ब्यूटिफुल नोड़ इ मध्यदे लाइक अरगढ़ बरबार्थ इष्टे सिद्धते नोड़ अल नोड़ टाइगर कानती सो तुम ई थिंक 6 इन एर आ कड़े इंदे 4 सो वाव ब्यूटिफुल सो टाइगर ना फस्ट टाइम नन लाइफल नोड़ता सो गाइज़ हिंदे नमें टाइगर नोड़क वाइट टाइगर इली नमंदे तोड़ तोड़ नमंदे फ्रेंड्स तोड़ नोड़ हमें तिर्गाड़ता सो सेम नोड़क नायी तर इू नाय तोड़ हाय हेलो एक्सक्यूज मी कम हियर वेरी गुड वेरी गुड वेरी गुड हाय ब्रो हेलो हाँ वाव वाव ओके ओके सो फ्रेंड्स इवगा नानु होता लायन नोड़े सो नान बरुवाग एलिफेंट्स नोड़ी मत जिंके नोड़ी वृक्ष पक्षी नोड़ी इष्टु ब्यूटिफुल अरे गाइस इष्टु एक्सपीरियंस नान नन लाइफल फस्ट जू हैदराबाद के बंद विजिट माता विजिटर आगे हैदराबाद जू बे ओरिजिनल कार्डल बंद ना एक्सपीरियंस अंत नन के फील आता है बैटरी कार्स अवेलेबल मत पकदल नोड़ता रैलवे ट्रैक रैलवे ट्रैक सायंकाल ओपन आगते ट्रेन अब सो सायंकाल 4 o'clock स्टार्ट आगत ट्रेन आ ट्रेन सताड़स्को बरतर सो फ्रेंड्स इवग नानू ಕಾಡ್ ಎಮ್ಮೆನ ನೋಡ್ಕೊಂಡು ಮತ್ತು ಇಲ್ಲಿ ಜಿಂಕೆಗಳು ಮತ್ತು ಕೊಂಬು ಇರೋ ಜಿಂಕೆಗಳು ಅದರ ಹೆಸರೇನೋ ಗೊತ್ತಿಲ್ಲ ನನಗೆ ಎಲ್ಲ ನೋಡ್ಕೊಂಡು ಬರ್ತಾ ಇದೀನಿ ಇನ್ನ ಮುಂದ್ಗಡೆ ಮೊಸಳೆಗಳಿದೆ ಅಂತೆ ಮತ್ತು ಹಾವುಗಳಿದೆ ಅಂತೆ ಎಲ್ಲ ವಿಷಯಗಳನ್ನು ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದೀನಿ ಮತ್ತು ನಾನು ಕೂಡ ಎಂಜಾಯ್ ಮಾಡ್ತಾ ಇದೀನಿ ಸೋ ಎಲ್ಲ ವಿಷಯಗಳನ್ನು ನಾನು ಈ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಅಂತ ನೀವು ಅನ್ಕೊಳ್ಬೇಡಿ ಕೆಲವೊಂದು ವಿಷಯಗಳು ಯಾವುದು ಹೈಲೈಟ್ ಆಗಿರುತ್ತೋ ಯಾವುದು ತುಂಬಾ ಇಂಟರೆಸ್ಟಿಂಗ್ ಆಗಿರುತ್ತೋ ಅಂತ ವಿಷಯಗಳನ್ನು ಮಾತ್ರ ನಾನು ಈ ಬ್ಲಾಗ್ ಅಲ್ಲಿ ಶೇರ್ ಮಾಡ್ಕೊಳ್ತೀನಿ ಸೋ ಫ್ರೆಂಡ್ಸ್ ನನ್ನ ಹಿಂದೆ ಒಂದು ಜಿರಾಫೆ ಇದೆ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಜಿರಾಫೆ ತುಂಬಾ ದೊಡ್ಡದಾಗಿದೆ ಅಲ್ಲಿ ನೋಡಿ ಅಲ್ಲೆಲ್ಲ ಸುಮ್ಮನೆ ಅದು ಫಾಲ್ದ ತಿರುಗಾಡ್ತಾ ಇದೆ ಒಂದೇ ಒಂದು ಜಿರಾಫೆ ಇದೆ ತುಂಬಾ ಸಕತ್ತಾಗಿದೆ ಸೋ ಹತ್ರದಿಂದ ಹೋಗಿ ನೋಡಕ ಆಗಲ್ಲ ಯಾಕಂದ್ರೆ ಇಲ್ಲೆಲ್ಲ ನಮಗೆ ಅಡ್ಡ ಹಾಕಿರ್ತಾರೆ ನೋಡಿ ಕಾಣಿಸ್ತಿದೆ ನಾ ಜಿರಾಫೆ ಗೋಪುರದಲ್ಲಿ ರೆಕಾರ್ಡ್ ಮಾಡಿದ್ರೆ ಇದೇ ಪ್ರಾಬ್ಲಮ್ ಆಗೋದು ತುಂಬಾ ದೂರದಲ್ಲಿ ಇರುವಂತ ವಿಷಯಗಳನ್ನು ಸರಿಯಾಗಿ ನಮಗೆ ತೋರಿಸಕಾಗಲ್ಲ ಇಲ್ಲಿ ನೋಡಿ ಜಿರಾಫೆ ಬಗ್ಗೆ ಕೆಲವೊಂದು ಇನ್ಫರ್ಮೇಷನ್ ಜಾಸ್ತಿ ನೋಡಕ ಸಿಗೋದು ಆಫ್ರಿಕಾದಲ್ಲಿ ಇನ್ನು ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳು ಇದಾವೆ ಇನ್ನು ಕೆಲವೊಂದು ಎಕ್ಸ್ಪ್ಲೋರಿಂಗ್ ಮಾಡುವಂತ ವಿಷಯಗಳು ಇದಾವೆ ಬನ್ನಿ ನಾವು ಇನ್ನ 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 ಎಕ್ಸ್ಪ್ಲೋರ್ ಮಾಡೋಣ ಇಂಟರೆಸ್ಟಿಂಗ್ ವಿಷಯಗಳು ಇದೆಲ್ಲ ಇದೊಂದು ಹಾಲ್ ತರ ಇದೆ ಈ ಹಾಲ್ ಅಲ್ಲಿ ನೀವು ಫ್ಯಾಮಿಲಿ ಆಗಿ ಬಂದ್ರೆ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕುಂತು ಮಧ್ಯಾಹ್ನ ಊಟ ಮಾಡಬಹುದು ಚಿಲ್ ಮಾಡಬಹುದು ಸೋ ಇದೊಂದು ಒಳ್ಳೆ ಜಾಗ ಇದೆ ಸೋ ಮತ್ತೆ ಇಲ್ಲಿ ಬೋರ್ಡ್ ಗಳು ಕೂಡ ಹಾಕಿದ್ದಾರೆ ಅನಿಮಲ್ಸ್ ಬಗ್ಗೆ ಇನ್ಫರ್ಮೇಷನ್
ಸೊ ಫ್ರೆಂಡ್ಸ್, ಇವಾಗ ನಾವು ಹೋಗ್ತಾ ಇದ್ದೀವಿ ಮೊಸಳೆಗಳ ಪ್ರಪಂಚದಲ್ಲಿ. ಹಿಂದೆ ಕಾಣಿಸ್ತಾ ಇದೆಯಲ್ಲ, ಅದೇ ಮೊಸಳೆಗಳ ಪ್ರಪಂಚ. ಅಲ್ಲೆಲ್ಲ ತುಂಬ ಅಂದರೆ ತುಂಬ ಮೊಸಳೆಗಳಿದ್ದಾವೆ. ಇಲ್ಲಿ ನೋಡಿ, ಇದೇ ಎಂಟ್ರೆನ್ಸ್ ಮೇನ್. ಸೊ ಮೇಲೆ ಒಂದು ಮೊಸಳೆ ಒಂದು ಸ್ಟ್ಯಾಚು ಇಟ್ಟಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ, ಅಲ್ಲೆಲ್ಲ ಮೊಸಳೆಗಳಿದ್ದಾವೆ. ಸೊ ಅವು ಮಲ್ಕೊಂಬಿಟ್ಟಿವೆ, ಮಲ್ಕೊಂಬಿಟ್ಟು ಒಂದ್ಸಲ ಮಲ್ಕೊಂಬಿಟ್ರೆ ಆಯ್ತು, ಅವು ಏನೋ ಆರ್ಟಿಫಿಷಿಯಲ್ ಆಗಿ ನಿಂದ್ರಿಸಿದಾರೆ ಅಂತ ಅನ್ಕೊಳ್ತೀವಿ ನಾವು. ಸೊ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಮೊಸಳೆಗಳಿದೆ ಫ್ರೆಂಡ್ಸ್, ಲಿಟ್ರಲಿ ಮಸ್ತ್ ಅನಿಸಿತು ನನಗೆ. ಸೊ ಗೈಸ್, ಇವಾಗ ನಾವು ಪಕ್ಷಿಗಳ ಸಾಮ್ರಾಜ್ಯದಲ್ಲಿ ಬಂದಿದ್ದೀವಿ. ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಇಲ್ಲೆಲ್ಲ ಪಕ್ಷಿಗಳು ಇದ್ದಾವೆ, ವಿವಿಧ ರೀತಿಯ ಮತ್ತು ಬೇರೆ ಬೇರೆ ದೇಶಗಳಿಂದ ತೊಗೊಂಬಂದಿರುವಂಥ ಪಕ್ಷಿಗಳು. ಇಲ್ಲಿ ನೋಡಿ, ಚಿಲಿಪಿಲಿ ಹಕ್ಕಿಗಳು, ನನಗೆ ಚಿಲಿಪಿಲಿ ಸೌಂಡ್ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಪಕ್ಷಿಗಳಿದ್ದಾವೆ ನೋಡಿ ಇಲ್ಲಿ. ವಾವ್ ವಾವ್ ವಾವ್, ಸೂಪರ್ ಸೂಪರ್. ನೆಹರು ಝೂ ಪಾರ್ಕ್ನ ಕಂಪ್ಲೀಟ್ ಮ್ಯಾಪ್ ಇದು ನೋಡ್ಕೊಳ್ಳಿ. ಇಷ್ಟೆಲ್ಲ ಆ್ಯನಿಮಲ್ಸ್ ನಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಇಲ್ಲೆಲ್ಲ ಆ್ಯನಿಮಲ್ಸ್ ಬಗ್ಗೆ ಎಲ್ಲ ತೋರಿಸಿದ್ದಾರೆ ನೋಡಿ. ಆಮೆಗಳನ್ನು ನೋಡಿದೆ ನಾನು, ತುಂಬ ದೊಡ್ಡ ದೊಡ್ಡ ಆಮೆಗಳು, ಇಷ್ಟು ಬ್ಯೂಟಿಫುಲ್ ಆಗಿ ಮತ್ತು ಎಷ್ಟು ಓಲ್ಡ್ ಅಂದರೆ 120 ಇಯರ್ಸ್ ಓಲ್ಡ್ ಒಂದು ಆಮೆ ಇದೆ, ಮತ್ತೊಂದು 90 ಇಯರ್ಸ್ ಓಲ್ಡ್ ಒಂದು ಆಮೆ ಇದೆ. ಸೊ ದೊಡ್ಡ ಒಂದು ಆಮೆಗಳಿದ್ವು. ಸೊ ಗೈಸ್, ಇವಾಗ ನಾನು ನೀರಾಣೆನ ನೋಡಿದ್ದೀನಿ, ಮತ್ತು ಇಲ್ಲೊಂದು ಆ್ಯನಿಮಲ್ ಇದೆ, ಅದು ಅದ್ರ ಹೆಸರು ಏನೋ ನನಗೆ ಗೊತ್ತಿಲ್ಲ. ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಆ ಬೋರ್ಡಲ್ಲಿ ಹೆಸರಿರುತ್ತೆ ಅದರದ್ದು. ಸೊ ಹೋಗಿ ನೋಡೋಣ, ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ನನಗೆ. ಸೊ ಫಸ್ಟ್ ಟೈಮ್ ಈ ನೆಹರು ಝೂ ಪಾರ್ಕಿಗೆ ಬಂದಿದ್ದೀನಲ್ಲ, ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್. ಮತ್ತು ಅದ್ರ ಜೊತೆಯಲ್ಲಿ ಇಷ್ಟೆಲ್ಲ ಆ್ಯನಿಮಲ್ಸ್ ನೋಡೋಕ್ಕೆ ಸಿಗುತ್ತೆ ಗೈಸ್. ವಾವ್, ಒಳ್ಳೆ ಪಾರ್ಕ್ ಜೊತೆ ಇಷ್ಟೆಲ್ಲ ಆ್ಯನಿಮಲ್ಸ್. ಸೊ ಆ ಒಂದು ಆ್ಯನಿಮಲ್ ಇದೆ. ಸೊ ಇವಾಗ ನಾವು ಲಯನ್ ಇರೋ ಸ್ಪಾಟಿಗೆ ಹೋಗಿ ಲಯನ್ ಯಾವ ರೀತಿ ಇದೆ ಅಂತ ನೋಡೋಣ, ಬನ್ನಿ. ಆಲ್ಮೋಸ್ಟ್ ರೌಂಡ್ ಹಾಕ್ಕೊಂಡು ಬಂದಿದ್ದೀವಿ, ಎಲ್ಲ ವಿಷಯಗಳನ್ನು ನಾನು ನೋಡಿದ್ದೀನಿ, ಮತ್ತು ಯಾವ ವಿಷಯಗಳು ಇಂಟ್ರೆಸ್ಟ್ ಆಗಿದೆಯೋ ಅದನ್ನು ಬ್ಲಾಗಲ್ಲಿ ತೊಗೊಂಡಿದ್ದೀನಿ. ಸೊ ನೆಹರು ಝೂಲಾಜಿಕಲ್ ಪಾರ್ಕ್ನ ಎಕ್ಸ್ಪ್ಲೋರ್ ಮಾಡಿ ಆಯಿತು. ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಷಯಗಳನ್ನು ನಾನು ತೋರಿಸಿದ್ದೀನಿ. ಸೊ ನೀವು ಇಲ್ಲಿ ಬರಬೇಕಂದ್ರೆ 8:30 ನೀವು ಬರ್ಬೋದು ಇಲ್ಲಿಗೆ. 8:30 4:30-5 ಇರುತ್ತೆ. ಸೊ ಇಲ್ಲಿ ಆರಾಮಾಗಿ ಚಿಲ್ ಮಾಡ್ಬೋದು. ಸೊ ಈ ಬ್ಲಾಗಲ್ಲಿ ಇಷ್ಟೇ. I've seen things that you wouldn't believe. I was lost until I found that I'm invincible. Nobody gonna bring me down. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ಅಲ್ಲಿ ತನಕ ನೀವು ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಬಾಯ್.